ಹೇಳು ಹೇಳು ಮತ್ ಬೇಗ. ನಿಮ್ಮಪ್ಪನ್ನ ಮರ್ಡರ್ ಮಾಡ್ಬಿಟ್ರೆ? ವಾ ಸೂಪರ್ ಐಡಿಯಾ. ನಿನ್ನ ನಮ್ಮಪ್ಪನ್ ಮರ್ಡರ್ ಮಾಡದ ಎಂತ ದರಿದ್ರ ಐಡಿಯಾ ನಿಂದು? ಯಾಕೆ ಕೋಪ ಮಾಡ್ಕೋತೀರಾ? ಸುಮ್ನೆ ತಮಾಷೆಗಂದೆ. ಇನ್ನು ಬೇಕಾದ ಸ್ಟೈಲ್ ಇದೆ, ಇನ್ನು ಒಳ್ಳೆ ಐಡಿಯಾ ಹುಡುಕಿದ್ರೆ ಆಯ್ತು. ಅದು ಮಾತಂದ್ರೆ ಅದು. ಏನಾಯ್ತು? ಅಬ್ಬಾ ನಮಸ್ಕಾರ. ನಾನು ಯಾರು ಗೊತ್ತಾ? ಗೊತ್ತು ಮೈ ಡಿಯರ್ ಫಾದರ್ ಇಂದ. ನಾನೇ ನಿಮ್ ಹತ್ರ ಬಂದು ನೇರವಾಗಿ ಮಾತಾಡ್ಬೇಕು ಅಂತಿದ್ದೆ. ಏನ್ ಮಾತು? ಅದೇ ನಮ್ಮ ಪ್ರೇಮದ ವಿಷಯ. ನಾನು ನಿಮ್ ಮಗ ಆನಂದ್ ತುಂಬಾ ಪ್ರೀತಿಸ್ತಾ ಇದೀವಿ, ಮದುವೆನು ಮಾಡ್ಕೋಬೇಕು ಅನ್ಕೊಂಡ್ಬಿಟ್ಟಿದೀವಿ. ಹುಚ್ಚುಚ್ಚಾಗಿ ಮಾತಾಡಿದ್ರೆ ಪಕ್ಕೆ ಮೂಳೆಗಳನ್ನೆಲ್ಲ ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ವಾಟ್ ಆರ್ ಯು ಟಾಕಿಂಗ್? ನನ್ನ ಯಾರು ಅಂತ ತಿಳ್ಕೊಂಡಿದೀರಿ? ಗೊತ್ತು, ಶ್ರೀಮಂತ ಹುಡುಗರನ್ನ ತಲೆ ಕೆಡಿಸಿ ಬಲೆಗೆ ಹಾಕೊಳ್ಳೋ ನಿನ್ನಂತ ಬೀದಿ ಬಸ್ವಿನ ನಾನ್ ಬಹಳಷ್ಟು ಜನ ನೋಡಿದ್ದೀನಿ. ಸ್ಟಾಪ್ ಇಟ್. ನೀವ್ ತಿಳ್ಕೊಂಡಿರೋ ಹಾಗೆ ನಾನೇನ್ ಬೀದಿ ಬಸ್ವಿ ಅಲ್ಲ. ಐ ಆಮ್ ಫ್ರಮ್ ರೆಸ್ಪೆಕ್ಟಬಲ್ ಫ್ಯಾಮಿಲಿ. ನಮ್ ತಂದೆ 25 ವರ್ಷದಿಂದ ಅಮೆರಿಕಾಗ್ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರಿಗೆ ನ್ಯೂಯಾರ್ಕ್ ಅಲ್ಲಿ ವಿಧಾನಸೌಧ ತರ 5 ಬಂಗ್ಲೆಗಳಿವೆ. ದೊಡ್ಡ ದೊಡ್ಡ ಕಂಪನಿಲಿ 2 ಕೋಟಿ ಡಾಲರ್ಸ್ ಅಷ್ಟು ಶೇರ್ಸ್ ಇದೆ. ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದು. ಅವ್ರಿಗೆ ನಾನೊಬ್ಳೆ ಮಗಳು. ಅಮೆರಿಕ ಅಟ್ಮಾಸ್ಫಿಯರ್ ಹಿಡಿಸದೆ ಇಂಡಿಯಾಗ್ ಬಂದ್ ಸೆಟ್ಲ್ ಆದೆ. ಐ ಡೋಂಟ್ ವಾಂಟ್ ದ ಇಡಿಯಟಿಕ್ ಮನಿ. ಐ ಲವ್ ಆನಂದ್. ನಮ್ಮಿಬ್ಬರು ಪ್ರೇಮನ ಅರ್ಥ ಮಾಡ್ಕೊಂಡು ಆಶೀರ್ವಾದ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೆ, ಬಟ್ ಇಷ್ಟ ಇನ್ಸಲ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ. ಅಲ್ಲಮ್ಮ ಈ ವಿಷಯನ ಮುಂಚೆನೆ ನನಗೆ ಗೊತ್ತ, ಈ ಗಂಡು ಮಕ್ಕಳು ತಂದೆಯರ ಇಡಿಯಟಿಕ್ ಮೆಂಟಾಲಿಟಿ. ನಾಳೆ ನಮ್ ಡ್ಯಾಡಿ ಹತ್ರ ಡೈರೆಕ್ಟ್ ಆಗಿ ಮಾತಾಡಿಸ್ತೀನಿ. ಅಲ್ಲ ನಾನು ಏನ್ ಹೇಳ್ತಿದ್ದೀನಿ? ನಾಳೆ ನಿಮ್ ಮನೆಗೆ ಬಂದು ನಿಮ್ ಫೋನ್ ಇಂದಾನೆ ನಮ್ ಡ್ಯಾಡಿ ಹತ್ರ ಮಾತಾಡಿಸ್ತೀನಿ. ಅಲ್ಲ ನನ್ ಮಾತು ಸ್ವಲ್ಪ. ನಾನ್ ಮಾಡೇ ಮಾಡ್ತೀನಿ. ಉಲ್ಕ ನನ್ ಮಗನೇ. ವಿಷಯ ಮುಂಚೆ ತಿಳ್ಕೊಳ್ದೆ ಎಲ್ಲ ಎಡವಟ್ ಮಾಡ್ಬಿಟ್ಟಲ್ಲೋ. ಅನ್ಯಾಯವಾಗ ಹುಡುಗಿ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ಬಿಟ್ಟು. ಅಲ್ವೋ ಯೋಗ್ಯ, ನಿನ್ ತಲೆಯಲ್ಲಿ ಸ್ವಲ್ಪ ಆದ್ರೂ ಬುದ್ಧಿಗಿದ್ದು ಇದೆಯೇನು? ಆ ಹುಡುಗಿ ರೆಸ್ಪೆಕ್ಟಬಲ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ಅವ್ರ ಅಪ್ಪ ನ್ಯೂಯಾರ್ಕ್ ಅಲ್ಲಿ ಇದಾನೆ, ಕೋಟ್ಯಾಧೀಶ್ವರ ಅಂತ ಮುಂಚೆನೆ ಒಂದ್ ಮಾತು ಹೇಳಿದಿದ್ರೆ ಏನೋ ದಾಡಿ ಆಗ್ತಿತ್ತು ನಿನಗೆ? ಈ ವಿಷಯ ಗೊತ್ತಾಗದೆ ಪಾಪ ಸಿಕ್ಕಾಬಿಟ್ಟೆ ಅವಳು ನೊಂದ್ಬಿಟ್ಟೆ, ಅವಳು ಮನಸ್ಸಿಗೆ ನೋವು ಮಾಡ್ಕೊಂಡ್ಬಿಟ್ಲು. ಅವಳು ಬಿಕ್ಕಿ ಬಿಕ್ಕಿ ಅಳ್ತಿರೋದ್ ನೋಡ್ತಾ ಇದ್ರೆ ನನ್ನ ಮನಸ್ಸೆಲ್ಲ ಕಸಿವಿಸಿ ಆಗೋಯ್ತು. ಈ ವಿಷಯ ಮುಂಚೆನೆ ಗೊತ್ತಾಗಿದ್ದಿದ್ರೆ ಇಷ್ಟು ಅನಾಹುತನೇ ಆಗ್ತಿರ್ಲಿಲ್ವಲ್ಲೋ. ಹೇಳಿದ್ರೆ ನೀನ್ ಎಲ್ ಬೈತೀಯೋ ಅಂತ ಹೇಳಲಿಲ್ಲಪ್ಪ. ಮುದ್ದು ಶಿಖಾಮಣಿ ಕುತ್ಕೊಳ್ಳೋ. ನೀನೇನಾದ್ರೂ ಬಿಕ್ನಾಸಿನ ಮದುವೆ ಮಾಡ್ಕೋತೀನಿ ಅಂತ ಅಂದಿದ್ರೆ ಜಾಡ್ಸ್ ಒದ್ದು ಕೈಕಾಲೆಲ್ಲ ಮುರಿದಾಕ್ಬಿಡ್ತಿದ್ದೆ. ಲೇ ನಿನ್ ಪ್ರೀತಿಸಿರೋ ಹುಡುಗಿ ಬಂಗಾರದಂತ ಹುಡುಗಿ ಕಣೋ, ತುಂಬಾ ಲಕ್ಷಣವಾಗಿದ್ದಾಳೆ, ಮೇಧಾವಿ ಬುದ್ಧುವಂತೆ. ಅದು ಎಲ್ಲಕ್ಕಿಂತ ಮಿಗಿಲಾಗಿ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ಇದೆ. ಈ ವಿಷಯ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಿನ್ ಬೆಣ್ಣೆ ಅಂತ ಮುಖಕ್ಕೆ ಬೆಣ್ಣೆ ನೈವೇದ್ಯ ಮಾಡುತ್ತಿದ್ದಲ್ಲೋ. ಸರಿಯಪ್ಪ, ನಾಳೆ ಅವಳ ಮನೆ ಕರ್ಕೊಂಬರ್ಲಾ? ಮುಂಬೈ ಗೇಟ್ತರ ಬಿಟ್ಬಿಟ್ಟ ಬಾಯಿನ. ನೀನೇನು ಕರ್ಕೊಂಬರ್ಬೇಕಾದಿಲ್ಲ, ಆ ಬಂಗಾರದಂತ ಹುಡುಗಿ ಸಾಕ್ಷಾತ್ ಲಕ್ಷ್ಮಿನ ನಾಳೆ ಬೆಳಿಗ್ಗೆ ಬರೋದಕ್ಕೆ ನಾನೇ ಹೇಳಿದ್ದೀನಿ. ನೀನೆಲ್ಲೂ ಪೋಲಿ ಅಲಿದೆ ಇಲ್ಲೇ ಮನೇಲೆ ಬಿದ್ದಿರ್ಬೇಕು. ಸರಿಯಪ್ಪ.